ಮಾಧ್ಯಮ ಮಿತ್ರರಿಗೆ ಈ ಒಂದು ಮಾಧ್ಯಮ ಗೋಷ್ಠಿಯ ಬಂದಿರುವಂತ ತಮ್ಮೆಲ್ಲರಿಗೂ ಸಹ ಸ್ವಾಗತ ಬಯಸ್ತೇನೆ ತಮ್ಮೆಲ್ಲರಿಗೂ ಈ ಮುಖಾಂತರ ಏನು ಚಿರದಲ್ಲಿ ಸಾರ್ವಜನಿಕರಿಗೆ ಕೆಲವೊಂದು ವಿಚಾರಗಳನ್ನ ತಿಳಿಸ್ಕೊಳ್ಬೇಕಾಯಿತು ಕಳೆದ ಎರಡು ದಿನಗಳ ಹಿಂದೆ ಕೆಲವೊಂದು ರಾಜಕೀಯದ ಕೆಸರೆರಚಾಟಗಳು ಶಿರಾದಲ್ಲಿ ನಡೆಸಿದ್ದಾರೆ ಒಂದು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡುತ್ತಿರುವಂತ ಶಾಸಕರಿಗೆ ಹಾಗೂ ತಾಲೂಕು ಆಡಳಿತದ ಬಗ್ಗೆ ಮಾತಾಡಿದಂತ ವಿಚಾರವಾಗಿ ಈ ಒಂದು ಪತ್ರಿಕಾಗೋಷ್ಠಿ ಸಾರ್ವಜನಿಕರಿಗೆ ವಿಚಾರ ತಿಳಿಸೋದೇನೆಂದ್ರೆ ಕಳೆದ 29 ದಿನಗಳ ಹಿಂದಿನಿಂದ ನೆಲಕಾಪ್ತಾ ನೋಡ್ತಾ ಹೋಗೋಣ ಈ ಶಿರಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡರು ಕ್ಷೇತ್ರದ ಜನತೆಯ ಪರವಾಗಿ ಅಗಲಿರಲು ಶ್ರಮಿಸಿ ಕೆಲಸ ಮಾಡಿರುವಂತ ಕೆಲವೊಂದು ವಿಚಾರಗಳನ್ನ ತಮ್ಮ ಗಮನಕ್ಕೆ ತಂದಿರ್ತೀನಿ ಶಿರಾದಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ ಬಂದಾಗಿಂದ ಹಿಡಿದು ಹಿಂದಿನವರೆಗೆ 29 ದಿನಗಳವರೆಗೆ ಶಾಸಕರು ಯಾವ್ಯಾವ ಗ್ರಾಮಗಳಲ್ಲಿ ಯಾವ್ಯಾವ ವಾರ್ಡ್ಗಳಲ್ಲಿ ಕೊರೋನಾ ಸೋಂಕಿತರನ್ನ ಮನವೊಲಿಸಿ ಸ್ವತಃ ತಾವೇ ಸಹ ಖುದ್ದಾಗಿ ಹೋಗಿರುವಂತಹ ಕೆಲವೊಂದು ಘಟನೆಗಳು ನಡೆದಿದ್ದಾವೆ ಗುರ್ದಟ್ಟಿ ಗ್ರಾಮದಲ್ಲಿ 28 ಜನಕ್ಕೆ ಕೊರೋನಾ ಪಾಸಿಟಿವ್ ಬಂದಾಗ ಸ್ವತಃ ಡಾಕ್ಟರ್ ಸಿಎಂ ರಾಜೇಶ್ ಗೌಡ್ರೆ ಆ ಗ್ರಾಮಕ್ಕೆ ತೆರಳಿ ಕೆಲವರಿಗೆ ಆ ಪಾಸಿಟಿವ್ ಬಂದಿರೋ ವಿಚಾರವಾಗಿ ಗೊತ್ತಿದ್ರು ಸಹ ಮನೆಯಲ್ಲೇ ಉಳ್ಕೊಂಡಿರುವಂತಹ ಪ್ರಯತ್ನಗಳು ತುಂಬಾ ಓಡಾಡುವಂತಹ ಕೆಲಸಗಳು ನಡೀತಾ ಇದ್ವು ಶಾಸಕರೇ ಖುದ್ದಾಗಿ ಆ ಒಂದು ಗುರ್ದಟ್ಟಿ ಗ್ರಾಮಕ್ಕೆ ಹೋಗಿ ಪ್ರತಿ ಮನೆ ಮನೆಗೂ ಸಹ ಗ್ರಾಮಸ್ಥರ ಮನ ಒಲಿಸಿ ಕೈ ಮುಗಿದು ವಿನಂತಿ ಮಾಡಿಕೊಡ್ತಾ ಅವರೆಲ್ಲರೂ ಸಹ ಕೋವಿಡ್ ಕೇಂದ್ರಕ್ಕೆ ಕರ್ಕೊಂಡು ಬಂದ್ರು ನೂರಾರು ಗ್ರಾಮಗಳಲ್ಲಿ ಈ ತರ ಆಗಿರೋದು ಮನೆ ಸುರಿತಿರುವ ಮಳೆಯಲ್ಲಿ ಮದಕ್ನಲ್ಲಿ ಮತ್ತು ಅಕ್ಕಪಕ್ಕದ ಗ್ರಾಮಗಳಲ್ಲಿ ಮಳೆ ಬಂದು ಸಹ ಶಾಸಕರು ಛತ್ರಿ ಇಟ್ಕೊಂಡು ಆ ಗ್ರಾಮದಲ್ಲಿ ಕೋವಿಡ್ ಪಾಸಿಟಿವ್ ಹೆಚ್ಚಾಗಿರುವ ಜಾಗಗಳಿಗೆ ಅವರ ಮನೆಯಲ್ಲಿ ಮನವರಿಕೆ ಮಾಡಿ ಕೊರೋನಾ ಸಲಹಾ ಕೇಂದ್ರಕ್ಕೆ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಆತರ ಹತ್ತಾರು ನೂರಾರು ಹಳ್ಳಿಗಳಲ್ಲಿ ದಿನ ಬೆಳಗಾದ್ರೆ ಶಾಸಕರು ನಿರಂತರ ಪ್ರಯತ್ನ ಮಾಡಿ ಈ ಕೊರೋನಾ ಮುಕ್ತ ಮಾಡುವವರೆಗೂ ನಾನು ವಿಶ್ರಮಿಸುವುದಿಲ್ಲ ಅಂತ ಹೇಳಿದ್ದಾರೆ ಈ ಒಂದು ಕೊರೋನಾ ವಿರುದ್ಧ ಜಾಗೃತಿ ಮೂಡಿಸುವ ಅಭಿಯಾನಗಳನ್ನ ಕೊರೋನಾ ಲಸಿಕೆ ಹಾಕಿಸುವಂತ ಅಭಿಯಾನಗಳನ್ನ ಮತ್ತು ಪ್ರತಿದಿನ ಡೇ ಒನ್ ಡೇ 29 ದಿನ ಪ್ರತಿದಿನ ಆಸ್ಪತ್ರೆಗೆ ತೆರಳಿ ಕೋವಿಡ್ ರೋಗಿಗಳಿಗೆ ಪಿಪಿಇ ಕಿಟ್ ಹಾಕೊಂಡು ಅವರ ಯೋಗಕ್ಷೇಮ ವಿಚಾರಿಸಿ ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ಡಾಕ್ಟರ್ ಸಿಎಂ ರಾಜೇಶ್ ಗೌಡರು ಮಾಡಿದ್ದಾರೆ ಶಿರಾದಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತುಮಕೂರು ಬೆಂಗಳೂರು ಆಸ್ಪತ್ರೆಗೆ ಕರೆದೋಗುವಂತ ಪ್ರಮೇಯಗಳು ಆಗಬಾರದು ಆಕ್ಸಿಜನ್ ಸಾಂದ್ರಗಳನ್ನ 34 ಆಕ್ಸಿಜನ್ ಸಾಂದ್ರಗಳನ್ನ ಸಾರ್ವಜನಿಕ ಆಸ್ಪತ್ರೆಗೆ ಸ್ವತಃ ತಮ್ಮ ದುಡ್ಡಿಂದ ಕೊಟ್ಟಿದ್ದಾರೆ 40-50 ಬೆಡ್ ಇರುವಂತಹ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪೈಪ್ಲೈನ್ ಇರುವಂತಹ ವಾರ್ಡ್ಗಳಲ್ಲಿ ಹೆಚ್ಚಿಗೆ ಮಾಡಬೇಕು ಬರುವಂತಹ ಪೇಷಂಟ್ಗಳು ಬೆಂಗಳೂರು ತುಮಕೂರು ಹೋಗಬಾರ್ದು 3.5 ಲಕ್ಷ ಕೊಟ್ಟು ಪೈಪ್ಲೈನ್ ಆಕ್ಸಿಜನ್ ಪೈಪ್ಲೈನ್ ನ ಸ್ವತಃ ತಮ್ಮ ದುಡ್ಡಿನಲ್ಲೇ ಪೈಪ್ಲೈನ್ ನ ಮಾಡಿಸಿ 40 ಬೆಡ್ಗಳನ್ನ ಸ್ವತಃ ಸ್ವಂತ ದುಡ್ಡಿಂದ ರಾಜೇಶ್ ಗೌಡರು 40 ಕಾಟ್ ಮತ್ತು ಬೆಡ್ಗಳನ್ನ
ತಾಯಿಮವ ಆಸ್ಪತ್ರೆಗೆ ಕೊಟ್ಟಿದ್ದಾರೆ. ಒಂದೇ ಒಂದು ಇಸಿಜಿ ಯಂತ್ರ ಇತ್ತು ಎಮರ್ಜೆನ್ಸಿ ವಾರ್ಡಲ್ಲಿ. ಬರುವಂತ ಪೇಷಂಟ್ ಗಳಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಂತಂದು ಇಸಿಜಿ ಯಂತ್ರಗಳನ್ನು ಸ್ವತಃ ತಮ್ಮ ದುಡ್ಡಲ್ಲಿ ಕೊಟ್ಟಿದ್ದಾರೆ. ಮುಂದಿನ ಭವಿಷ್ಯದ ಚಿಂತನೆ ಮಾಡಿ. ಇನ್ನು 15 20 ದಿನದಲ್ಲಿ ಯಾವ ತರ ಶಿರಾದಲ್ಲಿ ಕೊರೋನಾ ನಿಯಂತ್ರಣ ತಾಂಬರುವುದನ್ನ ಉದ್ದೇಶದಿಂದ 50 ಲಕ್ಷ ವೆಚ್ಚದಲ್ಲಿ ಆಕ್ಸಿಜನ್ ತಯಾರಿಕಾ ಘಟಕವನ್ನ ಶಿರಾದಲ್ಲಿ ನಿರ್ಮಿಸುತ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆಕ್ಸಿಜನ್ ಘಟಕ ಶಿರಾದಲ್ಲಿ ನಾವೆಲ್ಲ ಸಹ ಕೊಂಡುಕೊಳ್ಳಂಗಿಲ್ಲ. ಶಿರಾದಲ್ಲಿ ಆಕ್ಸಿಜನ್ ಘಟಕವನ್ನ ಮಾಡ್ತಾ ಇದ್ದಾರೆ. ರ್ಯಾಂಡಮ್ ಚೆಕ್ ಆಗಿರಬಹುದು ಮತ್ತೆ ರ್ಯಾಂಡಮ್ ಚೆಕಪ್ ಗೆ ಆರ್ಟಿಪಿಸಿಆರ್ ನ 4-5 ದಿನ ವಾರ ಆಗ್ತದೆ ಅದರದು ರಿಪೋರ್ಟ್ ಬರೋದು. ಸ್ವತಃ ಶಾಸಕರು ಶಿರಾದಲ್ಲೇ ಸಹ ಆರ್ಟಿಪಿಸಿಆರ್ ರ್ಯಾಂಡಮ್ ಚೆಕಪ್ ನ ಘಟಕವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ತಾಲೂಕು ಆಡಳಿತವು ಸುಭದ್ರವಾಗಿದೆ. ನಮ್ಮ ಶಾಸಕರು ಏನು ಕಳೆದ 29 ದಿನಗಳಲ್ಲಿ ಆಸ್ಪತ್ರೆಗೆ ಹೋಗಿ ರೋಗಿಗಳು ವಿಚಾರಿಸದಿರುವುದು, ಆ ರೋಗಿಗಳ ಯೋಗಕ್ಷೇಮ ವಿಚಾರಿಸದಿರುವುದು, ಅವರಿಗೆ ಹಣ್ಣು ಹಂಪಲುಗಳು ಕೊಡದಿರುವುದು, ಅವರಿಗೆ ಮಾತ್ರೆಗಳು ಕೊಡುವಂತ ಇರುವುದು, ಮತ್ತು ಇದಲ್ಲದೇನೆ ರಾಜೇಶ್ ಗೌಡರು ಸುಮಾರು ಕೊರೋನಾ ಪ್ರಾರಂಭ ಹಂತದಲ್ಲೇ ಒಂದು ಟೀಮ್ ಮಾಡ್ಕೊಂಡ್ರು. ಈ ಒಂದು ಸೇವಾ ಕಾರ್ಯಕ್ಕೆ ಸ್ವಯಂ ಸೇವಕರು ಬಿಜೆಪಿ ಕಾರ್ಯಕರ್ತರು ಎಲ್ಲರಿಗೆ ಒಟ್ಟಾಗಿ ಈ ಒಂದು ಮಹಾಮಾರಿ ಕೊರೋನಾ ಓಡಿಸಬೇಕು ಅಂತ ಹೇಳಿ 150-200 ಜನ ಸ್ವಯಂ ಸೇವಕರನ್ನ ಶಿರಾದಲ್ಲಿ ಹಲವಾರು ವಿಭಾಗಗಳಲ್ಲಿ ಊಟದ ವ್ಯವಸ್ಥೆ ಇರುವುದು, ಪ್ರತಿದಿನ ಸಾವಿರಾರು ಜನಕ್ಕೆ ಉಚಿತವಾಗಿ ರಾಜೇಶ್ ಗೌಡರು ಮತ್ತು ಬಿಜೆಪಿಯ ಸ್ವಯಂ ಸೇವಕರು ಕಷ್ಟ ಬಿದ್ದು ಪ್ರತಿ ಮನೆ ಮನೆಗೂ ಕೊರೋನಾ ಪಾಸಿಟಿವ್ ಬಂದಿರುತ್ತೆ ಮನೆಗಳು ಊಟ ತಲುಪಿಸುವಂತ ಕೆಲಸವನ್ನ ಆ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. ಪ್ರತಿದಿನ ಕೊರೋನಾ ಪಾಸಿಟಿವ್ ಬಂದಿರೋ ಮನೆಗಳಿಗೆ ಮಾತ್ರೆ ಕಿಟ್ ಇರುವುದು, ಅವರಿಗೆ ಬೇಕಾದ ಅಗತ್ಯ ಸೌಲಭ್ಯಗಳು ಇರುವುದು ಅವ್ರ ಮನೆಗಳಿಗೆ ತಲುಪಿಸ್ತಾ ಇದ್ದಾರೆ. ಶಿರಾ ಭಾಗದ ಅದೃಷ್ಟ ಇರುವುದು, ಶಿರಾ ಇತಿಹಾಸದಲ್ಲಿ ಇಂಥ ಒಬ್ಬ ಶಾಸಕ ಸಾಮಾನ್ಯ ಜನರ ಮನೆಗೆದ್ದು ರಾತ್ರಿ ಹಗಲನ್ನದೆ ಜನಗಳಿಗೆ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಜನಗಳಿಗೆ ತುರ್ತಾಗಿ ಏನಾದರೂ ನಮಗೆ ಬೆಡ್ ಅವಶ್ಯಕತೆ ಇಲ್ಲ, ನಮ್ಮ ಪೇಷಂಟ್ ತುಂಬಾ ಸೀರಿಯಸ್ ಆಗಿದ್ದಾರಂತ ರಾಜೇಶ್ ಗೌಡರಿಗೆ ಮೆಸೇಜ್ ಮಾಡಿದ್ರೆ ಸ್ವತಃ ಖುದ್ದಾಗಿ ಅವರೇ ಡಾಕ್ಟರ್ ಫೋನ್ ಮಾಡಿ ಆ ಒಂದು ಪೇಷಂಟ್ ನ ಸ್ಥಿತಿಗತಿಯನ್ನ ತಿಳ್ಕೊಂಡು ಟ್ರೀಟ್ಮೆಂಟ್ ಮಾಡೋದಕ್ಕೆ ಸಹ ಶಾಸಕರು ಡಾಕ್ಟರ್ಗಳ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನಾದರೂ ಶವ ಸಂಸ್ಕಾರ ನಡೀತಾ ಇದೆ. ಶವ ಸಂಸ್ಕಾರವನ್ನ ನರೇಂದ್ರಣ್ಣ, ಶ್ರೀನಿವಾಸಣ್ಣ ಮತ್ತೆ ನಟರಾಜಣ್ಣ ಮತ್ತು ಹಲವರ ತಂಡ ಕಟ್ಕೊಂಡು ಪ್ರತಿದಿನ ಕೋವಿಡ್ ಅಲ್ಲಿ ಮೃತಪಟ್ಟವರ ಅಂತ್ಯಕ್ರಿಯೆಯನ್ನ ಡಾಕ್ಟರ್ ಸಿಎಂ ರಾಜೇಶ್ ಗೌಡ್ ಅವರ ನೇತೃತ್ವದಲ್ಲಿ ರಾತ್ರಿ ಹಗಲನ್ನೇ ಕಷ್ಟ ಬಿಟ್ಟು ಮಾಡ್ತಾ ಇದ್ದಾರೆ, ಶವ ಸಂಸ್ಕಾರ ಮಾಡ್ತಾ ಇದ್ದಾರೆ ಅಂತ ಮಹಾಮಾವರು ನಾವು ಕೈ ಮುಗಿಬೇಕು. ನೂರಾರು ಜನ ನಿಲ್ಬೇಡದಾದ್ರೆ ಔಪಚಾರಿಕ ಊಟ, ಮಧ್ಯಾಹ್ನದ ಊಟ, ರಾತ್ರಿ ಊಟನ 29 ದಿವಸಗಳ ನಿರಂತರವಾಗಿ ರಾಜೇಶ್ ಗೌಡರು ಶಿರಾ ತಾಲೂಕಿನಲ್ಲಿ ಕಷ್ಟ ಇರೋರಿಗೆ, ಬಡವರಿಗೆ, ಕೋವಿಡ್ ಪಾಸಿಟಿವ್ ಬಂದಿರೋ ಮನೆಗಳಿಗೆ ಕೊಡ್ತಾ ಇದ್ದಾರೆ. ರಾತ್ರಿ ಹಗಲಂದಾಗೆ ಬೇರೆ ಬೇರೆ ತಾಲೂಕಲ್ಲಿ ನಮಗೆ ಇಂಥ ಶಾಸಕರು ಬೇಕು ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಇವತ್ತು ಡಾಕ್ಯುಮೆಂಟ್ ಕೊಡ್ತೀನಿ.
ತುಮಕೂರು ಜಿಲ್ಲೆಯಲ್ಲಿ ಇಷ್ಟು ಪ್ರಯತ್ನ ನೀವು ಓಡಾಡ್ತಿರೋ ಒಬ್ಬ ಶಾಸಕ ಅಂತ ಯಾರಾದರೂ ಇದ್ರೆ ಡಾಕ್ಟರ್ ಸಿಎಂ ರಾಜೇಶ್ ಗೌಡರು ಸ್ವತಃ ಅವರು ವೈದ್ಯರಾಗಿರೋದ್ರಿಂದ ಈ ಕೊರೋನಾ ಮಹಾಮಾರಿಯನ್ನು ಓಡಿಸೋದಕ್ಕೆ ಇಂತ ಸಮಯದಲ್ಲಿ ನಾನು ಅಗ್ನು ರಾತ್ರಿ ನನ್ನದೆ ಜನಜನ ರಕ್ಷಿಸಬೇಕು ಅಂತ ಕಂಕಣಬದ್ಧವಾಗಿ ನಿಂತಿದ್ದಾರೆ ತವಲ ಮಾಧ್ಯಮದಲ್ಲಿ ಗೊತ್ತಿರುವಂತ ವಿಚಾರ ಪ್ರತಿದಿನ ಅವರು ಮಾಡುವಂತ ಕಾರ್ಯಕ್ಷೇತ್ರದ ಡಾಕ್ಯುಮೆಂಟ್ ನಿಮ್ಮತ್ತಲೇ ಇದೆ ಪೇಪರ್ ಅಲ್ಲಿ ಆಗಬರುವುದು ಮಾಧ್ಯಮಕ್ಕೆ ಪ್ರತಿದಿನನ ವಿಚಾರ ತಿಳಿಸ್ತಾ ಇದ್ದಾರೆ ಆಶಾ ಕಾರ್ಯಕರ್ತರಿಗೆ ಪೊಲೀಸ್ ನವರಿಗೆ ಪೌರ ಕಾರ್ಮಿಕರಿಗೆ ಹಲವಾರು ಅಧಿಕಾರಿಗಳಿಗೆ ಸ್ವತಃ ತಮ್ಮ ದುಡ್ಡಿನಿಂದ ಪಿಪಿಇ ಕಿಟ್ ಅನ್ನು ಕೊಡ್ತಾ ಇದ್ದಾರೆ ಕೋವಿಡ್ ಕಿಟ್ ಕೊಡ್ತಾ ಇದ್ದಾರೆ ಫೇಸ್ ಮಾಸ್ಕ್ ಕೊಡ್ತಾ ಇದ್ದಾರೆ ಸ್ಯಾನಿಟೈಜರ್ ಕೊಡ್ತಾ ಇದ್ದಾರೆ ಅಗತ್ಯ ಸಲಕರಣೆಗಳನ್ನು ಕೊಡ್ತಾ ಇದ್ದಾರೆ ಶಿರಾ ಜನ ಬಯಸಿದ್ದಾರೆ ನಾವಲ್ಲ ಶಿರಾ ಜನ ಬಯಸಿದ್ದಾರೆ ಇಂತ ಶಾಸಕ ನಮಗೆ ಸಿಕ್ಕಿರೋದು ಒಂದು ಭಾಗ್ಯ ದಿನ ಬೆಳಗಾದ್ರೆ ಇವತ್ತು ಮದ್ದೂರಲ್ಲಿ ಇದ್ರೆ ನಾಳೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಮದ್ದೂರಲ್ಲಿ ಇದ್ರೆ ಮಧ್ಯಾಹ್ನ ಆಗ್ಲೇ ಬರ್ಗೂರಲ್ಲಿ ಇರ್ತಾರೆ ಸಂಜೆ ಆಗ್ಲೇ ಮದಕಳ್ಳಿಯಲ್ಲಿ ಇರ್ತಾರೆ ರಾತ್ರಿ ಆಗ್ಲೇ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಇರ್ತಾರೆ ಪಿಪಿ ಕಿಟ್ ಹಾಕೊಂಡು ಹೋಗಿ ಸ್ವತಃ ಆತ್ಮಸೇವೆ ತುಂಬುತ್ತಾ ಕೊರೋನಾ ಪಾಸಿಟಿವ್ ಬಂದಿರುವಂತ ಪೇಷಂಟ್ ಗಳಿಗೆ ಮಾತಾಡಿಸಿದ್ದಾರೆ ಅವರು ಆಗಾಗ ವಿಚಾರಿಸಿದ್ದಾರೆ ಡಾಕ್ಟರ್ ಗಳ ಜೊತೆ ಚರ್ಚೆ ಮಾಡಿಬಿಟ್ಟು ಅವ್ರನ್ನ ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಸ್ವಾಮಿ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀನಿ ರಾಜೇಶ್ ಗೌಡರು ರಾಜಕೀಯ ಮಾಡ್ತಿಲ್ಲ ಸ್ವಾಮಿ ಜನಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ರಾಜಕಾರಣ ಇಲ್ಲ ನಿರ್ವಹಣೆ ಇಲ್ಲ ಜನಸೇವೆ ಮಾಡಬೇಕು ಜನ ಕೊಟ್ಟಂತ ಒಂದು ಅಧಿಕಾರವನ್ನ ನಾನು ಸದ್ಬಳಕೆ ಮಾಡಬಾರದು ನಾನು ಜನಸೇವಕ ಜನಸೇವಕನಾಗಿ ಈ ಕ್ಷೇತ್ರಕ್ಕೆ ಆಯ್ಕೆ ಮಾಡಿದ್ರೆ ಜನಗಳ ಋಣ ತೀರಿಸಬೇಕು ಆ ಋಣ ತೀರಿಸಕ್ಕೆ ಈ ಸಮಯ ಸಿಕ್ಕೈತೆ ನಾನು ನನ್ನ ತ್ಯಾಗ ಯಾವೊಬ್ಬ ವ್ಯಕ್ತಿ ತನ್ನ ಸ್ವಂತ ಬಗ್ಗೆ ಯೋಚನೆ ಮಾಡ್ತಾನೆ ರಾತ್ರಿ ಹೋಗ್ಲಂದಂಗೆ ಕೋವಿಡ್ ಪಾಸಿಟಿವ್ ಮನೆಗೆ ಹೋಗ್ತಾರೆ ಕೋವಿಡ್ ಪಾಸಿಟಿವ್ ಬಂದಿರುವಂತ ಆಸ್ಪತ್ರೆ ಹೋಗ್ತಾರೆ